बेळगावमध्ये जिल्हाधिकारी कार्यालयामध्ये कोरोना संबंधी सभेचे आयोजन करण्यात आले होते. यावेळी आरोग्य मंत्री बी श्रीरामलू यांची उपस्थिती होती. सभेनंतर आरोग्य मंत्री श्रीरामलू यांनी माध्यमांशी संवाद साधला. त्यांनी सांगितले की राज्यात एकूण 15 कोरोना रुग्ण असून त्यापैकी 3 जणांच्या प्रकृतीमध्ये सुधारणा झाली आहे. गौरी बिदनूर येथे कोरोना रुग्ण आढळला व नुकतेच इतर ठिकाणाहून 2 कोरोना रुग्ण मिळाले आहेत. मात्र जनतेने घाबरून जाऊ नये. कोरोनावर मात करणारे औषध मिळाले असून रुग्णांच्या आरोग्यामध्ये सुधार होत असल्याचे त्यांनी सांगितले. ನಾನು ಬಂದು ಈ ಸಭೆಯನ್ನು ಮಾಡಿದ ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆ ನಾನು ಕಲಬುರಗಿದಲ್ಲಿ ಒಂದು ವ್ಯಕ್ತಿ ಮರಣ ಹೊಂದಿದ ನಂತರ ಅಲ್ಲಿ ಹೋಗಿ ಒಂದು ದಿನಗಳ ಕಾಲ ಅಲ್ಲಿ ಇದ್ದು ಜನರಿಗೆಲ್ಲರೂ ಒಂದು ಧೈರ್ಯವನ್ನು ತುಂಬುವಂತ ಕೆಲಸ ಕಲಬುರಗಿದಲ್ಲಿ ಮಾಡಿ ಪುನಃ ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ ಕೂಡ ಅಲ್ಲಿ ಕೂಡ ಒಂದು ದಿನಗಳ ಕಾಲ ಇದೇ ರೀತಿ ಸಭೆಯನ್ನು ಮಾಡಿ ಅಲ್ಲಿ ಕೇರಳದಿಂದ ಬಂದಂಥವರು ಕೇರಳದಿಂದ ಈ ಕರ್ನಾಟಕ ಬರುವಂಥವ್ರನ್ನ ಕೂಡ ಸಾಕಷ್ಟು ಅವ್ರನ್ನ ಥರ್ಮಲ್ ಸ್ಕ್ಯಾನು ಮತ್ತು ಹೋಮ್ ಕ್ವಾರಂಟೈನು ಸಾಕಷ್ಟು ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋಂಥ ಕೆಲಸ ಮಾಡಿದ್ವಿ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾವುದೇ ಒಂದು ಪ್ರಕರಣ ಕೂಡ ದಾಖಲೆ ಆಗಲಿಲ್ಲ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಗಲಗಡೆಯಿಂದ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಕೇಸ್ಗಳು ಆಗಿದ್ದರೂ ಕೂಡ ಇಲ್ಲಿ ತನಕ ಕೂಡ ನಮಗೆ ಬೆಳಗಾವಿ ಜಿಲ್ಲೆಗೆ ಆಗಲಿಲ್ಲ ಅಂದರೆ ಭಾಳಷ್ಟು ಸಂತೋಷ. ಅದೆಲ್ಲ ಕೂಡ ನಿಮ್ಮ ಮಾಡಿದಂಥ ಅಧಿಕಾರಿಗಳು ಮಾಡಿದಂಥ ಒಂದು ಪರಿಶ್ರಮ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ವಿಶೇಷವಾಗಿ ವೈದ್ಯರ ತಂಡಕ್ಕೆ ಜೊತೆಲಿ ನೀವೆಲ್ಲ ಕೂಡ ಇದರಲ್ಲಿ ಕೊರೋನಾ ವೈರಸ್ COVID-19 ಯಾರ್ಯಾರು ಶ್ರಮ ಪಡ್ತಾ ಇದ್ರು ಅವ್ರಿಗೆ ನಾನು ವೈಯಕ್ತಿಕವಾಗಿ ಸರ್ಕಾರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಯಾಕಂದ್ರೆ ಇದು ಕೇವಲ ಒಬ್ಬ ಮಂತ್ರಿಗಳು ಒಂದು ಸರ್ಕಾರದ ಜೊತೆಲಿ ಜನರು ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರಧಾನಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳ ಕುರಿತು ಮಾತಾಡ್ತಾ ಇದ್ರು. ಯಾಕಂದ್ರೆ ಇವತ್ತು ಇನ್ನೂ ಮುಂಬರುವಂತ ಎರಡು ವಾರಗಳ ಕಾಲ ನಮಗೆ ಬಹಳಷ್ಟು ಕ್ರೂಷಿಯಲ್ ಇದೆ. ಆ ಕ್ರೂಷಿಯಲ್ ಇದ್ದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನ ನಾವೇ ಯಾವ ರೀತಿಯಲ್ಲಿ ತೊಡಗಿಸ್ಕೋಬೇಕು, ಈ ವೈರಸ್ ಬಗ್ಗೆ ಅವೇರ್ನೆಸ್ ಯಾವ ರೀತಿಯಲ್ಲಿ ಮೂಡಿಸ್ಬೇಕು, ಅದಕ್ಕೋಸ್ಕರವಾಗಿ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. DCO ನಮ್ಮ ಎಲ್ಲ ಶಾಸಕ ಮಿತ್ರರು ಹಿರಿಯರೆಲ್ಲರನ್ನು ಸಲಹೆ ಕೊಡ್ತಾ ಇದ್ರು. ರಾಮನೂರು ಇಲ್ಲೊಂದು ಕೂಡ ಲ್ಯಾಬ್ ಆಗಬೇಕು ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 7-8 ಲ್ಯಾಬ್ಗಳು ಕೆಲಸ ಮಾಡ್ತಾ ಇದಾವ. ಬೆಳಗಾವಿಯಲ್ಲಿ ಕೂಡ ಅತಿ ಶೀಘ್ರದಲ್ಲಿ, ಯಾಕಂದ್ರೆ ಇವತ್ತೇ ಬೇಕಾದ್ರೆ ಲ್ಯಾಬ್ ಮಾಡೋ ಸಲುವಾಗಿ ತಾವು ಏನೇನು ಪ್ರಿಕ್ರೂಟ್ಮೆಂಟ್ ಮಾಡಬೇಕು, ಏನು ರಿಕ್ವೈರ್ಮೆಂಟ್ ಏನಿದೆ ಇವತ್ತೇ ಬೇಕಾದ್ರೆ ಅದಕ್ಕೆ ಇಂಪ್ಲಿಮೆಂಟೇಷನ್ ಮಾಡೋ ಸಲುವಾಗಿ ಆದೇಶವನ್ನು ಕೂಡ ಕೊಡ್ತೀನಿ. ಯಾಕಂದ್ರೆ ಆಲ್ರೆಡಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೇ ತರ ಇಂಪ್ಲಿಮೆಂಟೇಷನ್ ಆಗ್ತಾ ಇದಾವ. ಇವತ್ತೇ ಇದನ್ನ ತಾವು ಬೇಕಾದ್ರೆ ಪ್ರೊಸೀಡಿಂಗ್ ಬರ್ಕೊಂಡು ಇವತ್ತಿನೇ ಇದನ್ನೇ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಂತ ಕೆಲಸ ಮಾಡಿ. ಯಾಕಂದ್ರೆ ಅತಿ ಜರೂರು ಇದೆ. ಯಾಕಂದ್ರೆ ಮುಂದೆ ಈ ರೀತಿ ನಮಗೆ ಮಹಾರಾಷ್ಟ್ರ ಬಗಲಗಡೆ ಗೋವಾ ಬಗಲಗಡೆ ಇರೋ ಕಾರಣ ಈ ರೀತಿ ಅತಿ ಜರೂರು ಆಗಿರೋ ಕಾರಣ ಸದನದಲ್ಲಿ ಕೂಡ ಎಲ್ಲ ಹಿರಿಯರೆಲ್ಲರೂ ಕೂಡ ಸಲಹೆ ಶಾಸಕರು ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಲ್ಯಾಬ್ ಆಗಲೇಬೇಕನ್ನೋದು. ಅದಕ್ಕೋಸ್ಕರ ಇವತ್ತಿನೇ ಪ್ರಾರಂಭ ಮಾಡಿ, ಲೇಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಮತ್ತೆ ನೀವು ರೀಜನರೇಟ್ ತರಿಸ್ಕೋಬೇಕಾಗುತ್ತೆ, ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ತರಿಸ್ಕೋಬೇಕಾಗುತ್ತೆ. ನಾನು ನಿನ್ನೆ ಮೊನ್ನೆ ಕೂಡ ಹರ್ಷವರ್ಧನ್ ಜೊತೆ ಕೂಡ ನಾನು ಮಾತಾಡ್ತಿದ್ದೆ. ಈ ಲ್ಯಾಬ್ಗಳು ಏನಿದ್ದಾನೋ ಕೆಲವೊಂದು ಲೆವೆಲ್ಸ್ ನಮಗೆ 3+3 ಏನು ಇರಬೇಕಾಗ್ತಿರುತ್ತೆ. ಅದಕ್ಕೂ ಪ್ರೈವೇಟ್ ಅಲ್ಲಿ ಕೂಡ ಈ ಲ್ಯಾಬ್ಸ್ ಅವಕಾಶ ಮಾಡಿಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿರೋ ಕಾರಣ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ನೋಡಿಸಿರೋದು ಇನ್ನು 2 ವಾರಗಳ ಕಾಲ ಕ್ರೂಷಲ್ ಇರೋ ಕಾರಣ ಮುಂದೆ ಕೂಡ ಈ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಗೆ ಸುಮಾರಾಗಿ 167 ಜನರನ್ನ ತಾವು ವಿದೇಶಗಳಿಂದ ಬಂದಂಥವ್ರನ್ನ ಕ್ವಾರಂಟೈನ್ ಮಾಡ್ತೇನೆ. ಆ ಕ್ವಾರಂಟೈನ್ ಮಾಡುವಂಥ ಟೈಮಲ್ಲಿ ಕೆಲವು ಮಂದಿ ವಿದೇಶದಿಂದ ಬಂದಂಥವರಾಗಿರ್ಬೋದು, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಕ್ವಾರಂಟೈನ್ ಮಾಡ್ತಾ ಇದ್ರು ಕೆಲವು ಮಂದಿ ತಪ್ಪಿಸ್ಕೊಂಡು ಹೋಗುವಂಥ ವ್ಯಕ್ತಿಗಳು ಕೂಡ ಇರ್ತಾರೆ. ಆಲ್ರೆಡಿ ಸ್ಟಾಂಪ್ ಕೂಡ ಇವತ್ತಿಂದ ಆಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಅವೇರ್ನೆಸ್ ಯಾವ ರೀತಿಯಲ್ಲಿ ಮೂಡಿಸ್ಬೇಕಂದ್ರೆ ಯಾರೇ ಸ್ಟಾಂಪ್ ಹಾಕೊಂಡು ಹೊರಗಡೆ ಅಡ್ಡಾಡ್ತಾ ಇದ್ರು ಅವ್ರು ಕಂಡು ಬರುವಂಥ ಟೈಮಲ್ಲಿ ನಮಗೆ ಇಂಟಿಮೇಷನ್ ಕೊಡಬೇಕು. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಏನಂದ್ರೆ ನಮಗೆ ಇಲ್ಲಿ ತನಕ ಕೂಡ 16 ಪಾಸಿಟಿವ್ ಕೇಸಸ್ ಬಂದವು, 16 ಪಾಸಿಟಿವ್ ಕೇಸಸ್ಸಲ್ಲಿ ಬಂದಂಥವ್ರು ಸುಮಾರಾಗಿ 4-5 ಮಂದಿ ಆಲ್ರೆಡಿ ಗುಣಮುಖರಾಗ್ತಾ ಇದ್ದಾರೆ. ಇವತ್ತು 3 ಮಂದಿ ಕೂಡ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ.
ಯಾಕಂದ್ರೆ ಜನರಿಗೆ ಏನಾಗಿದೆ ಅಂದ್ರೆ ಈ ಕಾಯಿಲೆ ಬಂದ ತಕ್ಷಣ ನಾವು ಸಾಯ್ತೀವಿ ಅಂತ ಭಯ ಆಗ್ಬಿಟ್ಟಿದೆ. ಆ ಮನಸ್ಥಿತಿ ಅಲ್ಲಿದ್ದ ಪ್ಯಾನಿಕ್ ಆದಂತ ಜನರನ್ನ ಎಲ್ಲ ಒಂದು ಕಡೆ ನಾವು ಸಡಿಲುಗೊಳಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಎಲ್ಲಾ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮಗಳು ಏನೇನು ತಗೋಬೇಕು ಅದೆಲ್ಲ ಕೂಡ ತಗೊಂಡಂತ ಕೆಲಸ ಆಗ್ಬೇಕು. ಇವತ್ತು ಒಂದು ಕೇಸ್ ಆಗಿದೆ, ಒಂದು ನಮಗೆ ನಿನ್ನೆ ಮಾಡಕ್ ಕೂಡ ಹೋಗ್ಬೇಡ್ರಿ. ಯಾಕಂದ್ರೆ ಈ ವೈರಸ್ ಬಹಳ ಸ್ಪೀಡ್ ಆಗಿ ಬೇರೆ ಬೇರೆ ನಾವು ವೈರಸ್ಗಳನ್ನ ನೋಡಿದೀವಿ. H1N1 ಬಂದಂತ ಟೈಮಲ್ಲಿ ಕೂಡ ನಾವು ಕಾಯಿಲೆ ಬಂದಂತ ಟೈಮಲ್ಲಿ ಕೂಡ ನೋಡಿದೀವಿ. ಆದ್ರೆ ಅವತ್ತಿದ್ದಂತ ನೆಗ್ಲಿಜೆನ್ಸ್ ಇವತ್ತು ಮಾಡಬಾರ್ದು. ಯಾಕಂದ್ರೆ ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡ್ತಾ ಇರುವಂತದ್ದು ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಆತಂಕ ಪಡಬಾರ್ದು, ಭಯಬಿಡಬಾರ್ದು, ಅವ್ರಿಗೆ ತೊಂದರೆ ಆಗದಂತ ನೋಡ್ಕೋಬೇಕಂತೇಳಿ ಸರ್ಕಾರ ನಮ್ಮಂಥವ್ರನ್ನ ನೇಮಿಸಿ ಇವತ್ತು ಎಲ್ಲ ಜಿಲ್ಲೆಗಳಿಗೆ ಹೋಗುವಂತ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಇಲ್ಲಿ ತನಕ ಕೂಡ 18 ಪಾಸಿಟಿವ್ ಕೇಸ್ಗಳು ಆಗಿರೋ ಕಾರಣ 18 ಪಾಸಿಟಿವ್ ಕೇಸ್ಗಳು ಒಂದು ಕಡೆ ನೋಡಿದ್ರೆ ನೀವು ಗುಣಮುಖರಾಗಂಥವ್ರು ಕೂಡ ಈ ಕಡೆ ಇದಾರಂತೇಳಿ ತಾವು ಕಲ್ಪನೆಯಿಂದ ಯೋಚನೆ ಮಾಡಬೇಕು. ನೀವು ಧೈರ್ಯವಾಗಿರ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ते पुढे म्हणाले की वैद्यकीय शिक्षण मंत्री डॉक्टर के सुधाकर व त्यांच्यात कोणताच गैरसमज नाही. ते दोघेही मुख्यमंत्र्यांच्या मार्गदर्शनाखाली एकत्र कार्यरत आहेत. सुधाकर ಅವರು ಕೂಡ ಸ್ನೇಹಿತರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅವರಿಗೆ ಮೆಸೇಜ್ ಹೋಗುವಂತ ಟೈಮ್ ಅಲ್ಲಿ ಸ್ವಲ್ಪ ತಡವಾಗಿರಬಹುದು, ಬೇರೆ ಏನಿಲ್ಲ. ಯಾಕಂದ್ರೆ ಅವರು ಇಲ್ಲ ಅನ್ನೋದು ನಾನು ಹೂ ಅನ್ನೋದು ಮತ್ತು ಅದರಲ್ಲಿ ಬೇರೆ ಯಾವುದೂ ಗೊಂದಲ ಇಲ್ಲ. ಯಾಕಂದರೆ ನಾನು ಸುಧಾಕರ್ ಅವರು ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ಇಬ್ಬರು ಸೇರಿ ಕೆಲಸ ಹಂಚಿಕೊಂಡು ಕೆಲಸವನ್ನು ಮಾಡ್ತಾಯಿದ್ವಿ. ಅಷ್ಟೇ ಬಿಟ್ಟರೆ ಅವರೇನೋ ಪಾಪ ಅವರು ಸ್ವಂತ ಊರಿಗೆ ಹೋಗಿರಬೇಕು, ಹಂಗಾಗಿ ಸ್ವಲ್ಪ ಮಾಹಿತಿ ಬರೋದು ಲೇಟ್ ಆಗಿರ್ಬೋದು. ಅದರಲ್ಲಿ ನಾನು ಹೂ ಅಂತಿದ್ದೀನಿ ಅವನು ಹೂ ಅಂತ ಇಲ್ಲ ಅನ್ನೋದು ಯಾವುದೇ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಆಲ್ರೆಡಿ ಗೌರಿ ಬಿದ್ದಿರೋದು ಪಾಸಿಟಿವ್ ಆಗಿದೆ, ಹಂಗಾಗಿ ಆಲ್ರೆಡಿ ಅವ್ರಿಗೆ ಮುಟ್ಟಿಸ್ಬೇಕಾಯಿತು. ವರದಿ ಮುಟ್ಟೋದ್ರಲ್ಲಿ ತಡವಾಗಿದೆ, ಬೇರೆ ಏನಿಲ್ಲ ಅದರಲ್ಲಿ. ಹಂಗಾಗಿ ನಾನು ಈ ಕಡೆ ಅಂದ ಇದೇ ಕೆಲಸದಲ್ಲಿ ಇರೋ ಕಾರಣ ನನಗೆ ಜಲ್ದಿ ಮಾಹಿತಿ ಮುಟ್ಟಿದೆ. ಹಂಗಾಗಿ ಟೋಟಲ್ ಆಗಿ 16 ಕೇಸಸ್ ಪಾಸಿಟಿವ್, ನಿನ್ನೆ ತನಕ ಕೂಡ 15 ಇತ್ತು, ಇವತ್ತು ಒಂದು ಆಗಿರೋ ಕಾರಣ 16 ಇದೆ. ಮತ್ತು ಇನ್ನೊಂದು ತಾಸು ಒಳಗಡೆ ಲೇಟೆಸ್ಟ್ ಅಪ್ಡೇಟ್ಸ್ ಮುಟ್ಸೋಂಥ ಕೆಲಸ ಪ್ರತಿ ತಾಸಿಗೆ ನಾನು ಮುಟ್ಟಿಸಿರ್ತೀನಿ. ಹಂಗಾಗಿ ನಾನು ವಿನಂತಿ ಮಾಡ್ಕೊಂಡಿದ್ದಷ್ಟೇ, 16 ಪಾಸಿಟಿವ್ ಕೇಸಸ್ಸಲ್ಲಿ ಒಂದು 4-5 ಮಂದಿ ಗುಣಮುಖರು, 5 ಜನರು ಗುಣಮುಖರಾಗಿದ್ದಾರೆ, 3 ಜನರು ಡಿಸ್ಚಾರ್ಜ್ಗಳು ಆಗ್ತಾಯಿದ್ದಾರೆ. ಯಾಕಂದರೆ ನನ್ನ ವಿನಂತಿ ಏನಂದರೆ, ಇದಕ್ಕಿಂತ ಮುಂಚೆ ಈ ವೈರಸ್ ಬಂದರೆ ಸಾಯ್ತೀವಿ ಅನ್ನೋಂಥ ಭಯ ಇತ್ತು. ಇವತ್ತು ಜರ್ಮನಿ ಅನ್ನೋಂಥ ದೇಶ ಇವತ್ತು ಕೊರೋನಾ ವೈರಸ್ ಕೋವಿಡ್ ಅನ್ನೋಂಥ ಈ ಕಾಯಿಲೆಗೆ ಇವತ್ತು ಔಷಧವನ್ನು ಕೂಡ ಕಂಡುಹಿಡಿದಿದ್ದಾರೆ. ಆ ವೈದ್ಯರ ಟೀಮಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡಿಗರು ಕೂಡ ಒಬ್ಬರು ಇದ್ದಾರೆ. ಮತ್ತು ನಾವು ಔಷಧ ಕಂಡುಹಿಡಿದಾರಂದೇಳಿ ಯಾರು ಕೂಡ ನೆಗ್ಲೆಕ್ಟ್ ಮಾಡೋದು ಬೇಕಾಗಿಲ್ಲ. ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕೆಲವೊಂದು ಗೈಡ್ಲೈನ್ಸನ್ನು ಕೊಟ್ಟಿದೆ, ಆ ಗೈಡ್ಲೈನ್ಸನ್ನು ಪಾಲಿಸಿದಂಥ ಕೆಲಸ ಮಾಡಲಿ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮಷ್ಟು ನಾವೇ ಜನತಾ ಕರ್ಫ್ಯೂವನ್ನು ಕೂಡ ವಿಧಿಸ್ಕೋಬೇಕು ಅಂತೇಳಿ ಅವರು ಒಂದು ಆದೇಶವನ್ನು ಕೂಡ ಮಾಡಿರೋ ಕಾರಣ ನಾಳೆ ಬೆಳಗ್ಗೆಯಿಂದ ರಾತ್ರಿ 9 ಗಂಟೆ ತನಕ ಯಾರು ಕೂಡ ಹೊರಗಡೆ ಹೋಗಬೇಡ್ರಿ. ಯಾಕಂದರೆ ಬರುವಂಥ ದಿನಗಳಲ್ಲಿ ಭಾಳಷ್ಟು ಕ್ರೂಷಲ್ ಇರೋ ಕಾರಣ ಈ ರೀತಿ ಅಭ್ಯಾಸ ಆಗಬೇಕನ್ನೋ ಕಾರಣದಿಂದ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿರೋ ಕಾರಣ ಅದನ್ನು ಪಾಲಿಸೋಂಥ ಕೆಲಸ ಮಾಡಿ, ನಾನು ಪಾಲಿಸ್ತೀನಿ, ತಾವು ಕೂಡ ಪಾಲಿಸೋಂಥ ಕೆಲಸ ಮಾಡಿರಿ. ಯಾವೇಳಿ ಜಿಲ್ಲಾಧಿಕಾರಿ SB ಬೊಮ್ಮನಹಳ್ಳಿ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಡ್ಗಿಮಠ್, ಆಮದಾರ್ ಅನಿಲ್ ಬೆನ್ಕೆ ವೈತರ್ ಉಪಸ್ಥಿತ ಹೊತೆ.